ಅಕ್ಟೋಬರ್ ಇಪ್ಪತ್ತ ಒಂಬತ್ತರಂದು ಬುಧ ಹಾಗೂ ಶುಕ್ರರು ಒಟ್ಟಿಗೆ ಸೇರಿ ಲಕ್ಷ್ಮೀನಾರಾಯಣ ಯೋಗವನ್ನು ರೂಪಿಸುತ್ತಾರೆ ಇದರಿಂದ ಹಲವು ರಾಶಿಗಳಿಗೆ ಒಳ್ಳೆಯದಾಗುತ್ತದೆ ಹಾಗಾದ್ರೆ ಆ ರಾಶಿ ಯಾವುದು ಅಂತ ನೋಡೋಣ ಮೊದಲನೆಯದಾಗಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗವು ಮಂಗಳಕರವಾಗಿರುತ್ತದೆ ಜೀವನದಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅದು ಕೊನೆಗೊಳ್ಳುತ್ತದೆ ಈ ವಾರ ಹಠಾತ್ ಆರ್ಥಿಕ ಲಾಭವಾಗುತ್ತದೆ ದುಡಿಯುವ ಜನರಿಗೆ ಹೊಸ ಲಾಭವೂ ಕೂಡ ಆಗುತ್ತದೆ ಲಾಭದ ಮೂಲಗಳು ಕೂಡ ರಚಿಸುತ್ತದೆ ಅದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತದೆ ಇದೇ ಸಮಯದಲ್ಲಿ ವ್ಯಾಪಾರಿಗಳ ವ್ಯಾಪಾರವು ತುಂಬಾ ವಿಸ್ತರಿಸಬಹುದು ವೈವಾಹಿಕ ಜೀವನಗಳಲ್ಲಿ ಸಮಸ್ಯೆಗಳಿಂದ ನೀವು ಪರಿಹಾರವನ್ನ ಕಂಡುಕೊಳ್ತೀರಾ ಎರಡನೇದಾಗಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗವು ಒಳ್ಳೆಯ ಸುದ್ದಿಯನ್ನ ತರುತ್ತದೆ ನೀವು ಮಾನಸಿಕ ಒತ್ತಡದಿಂದ ಮುಕ್ತರಾಗುತ್ತೀರಿ ಮತ್ತು ಧನಾತ್ಮಕ ಭಾವನೆಗಳನ್ನು ಹೊಂದುತ್ತೀರಿ ಆಸ್ತಿ ಹಾಗೂ ವಾಹನ ಮಾಲೀಕರಾಗಬಹುದು ಕೆಲಸದ ಸ್ಥಳದಲ್ಲಿ ನೀವು ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ಮತ್ತು ನಿಮ್ಮ ಕೆಲಸವನ್ನು ಸಹ ಪ್ರಶಂಸಿಸಲಾಗುತ್ತದೆ ಪ್ರೇಮ ಜೀವನದಲ್ಲಿ ಎದುರಾಗಿರುವಂತಹ ಸಮಸ್ಯೆಗಳು ಬಗೆಹರಿಯುತ್ತವೆ ರಾಜಕೀಯದಲ್ಲಿ ತೊಡಗಿರುವವರಿಗೆ ಸಮಯ ಅನುಕೂಲಕರವಾಗಿರುತ್ತದೆ ಮೂರನೇದಾಗಿ ಸಿಂಹರಾಶಿ ಸಿಂಹರಾಶಿಯ ಜನರು ವೃತ್ತಿ ಜೀವನಕ್ಕೆ ಸಮಯವು ಅನುಕೂಲಕರವಾಗಿರುತ್ತದೆ ಹೊಸ ಅವಕಾಶಗಳು ದೊರೆಯುತ್ತವೆ ಕುಟುಂಬ ಸಂಬಂಧಗಳು ಗಟ್ಟಿಯಾಗುತ್ತದೆ ಹಿರಿಯರು ಮತ್ತು ಕಿರಿಯರು ಒಟ್ಟಿಗೆ ಇರ್ತಾರೆ ಹೂಡಿಕೆ ಮಾಡಲು ಉತ್ತಮ ಸಮಯ ಉದ್ಯಮಿಗಳು ಹೊಸ ಯೋಜನೆಯನ್ನ ಪಡೆಯಬಹುದು ಅದರಲ್ಲಿ ಲಾಭವು ಬಲವಾಗುತ್ತದೆ ಈ ಸಮಯದಲ್ಲಿ ಸಣ್ಣ ಅನಾರೋಗ್ಯವನ್ನ ಸಹ ನಿರ್ಲಕ್ಷ್ಯ ಮಾಡಬೇಡಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಿ ನಾಲ್ಕನೇದಾಗಿ ಕುಂಭರಾಶಿ ಕುಂಭರಾಶಿಯವರ ಕೌಟುಂಬಿಕ ಜೀವನದಲ್ಲಿ ನಡೆಯುತ್ತಿರುವಂತಹ ಸಮಸ್ಯೆಗಳು ಪರಿಹಾರವಾಗುತ್ತದೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳಲ್ಲಿ ನೀವು ಯಶಸ್ವಿಯನ್ನ ಪಡಿತೀರಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ಪಡಿತೀರಿ ವಿವಾಹಿತರು ಉತ್ತಮ ಸಮಯವನ್ನ ಹೊಂದಿರುತ್ತಾರೆ ಒಂಟಿಯಾಗಿರುವ ಜನರು ಸಹ ಪಾಲುದಾರರನ್ನ ಹುಡುಕಬಹುದು ಇದೇ ಸಮಯದಲ್ಲಿ ಯಾವುದೇ ಕೆಲಸಗಳಲ್ಲಿ ಯಾವುದೇ ಅಡೆತಡೆ ಇದ್ರೂ ಕೂಡ ಅದು ನಿವಾರಣೆ ಆಗುತ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯ ಜನರು ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸನ್ನ ಪಡೀತಾರೆ ಆರ್ಥಿಕ ಪರಿಸ್ಥಿತಿಯಲ್ಲಿಯೂ ಕೂಡ ಸುಧಾರಣೆ ಕಂಡುಕೊಳ್ಳಬಹುದು ನಿಮ್ಮ ಹಣ ಎಲ್ಲೇ ಸಿಲುಕಿಕೊಂಡಿದ್ರೂ ಅದನ್ನ ನೀವು ಪಡಿತೀರಾ ಸಂಬಂಧಗಳಲ್ಲಿ ಬರುವಂತಹ ಸಮಸ್ಯೆಗಳು ಬಗೆಹರಿಯುತ್ತವೆ ನಿಮ್ಮ ಕಠಿಣ ಶ್ರಮದಿಂದ ನೀವು ಫಲಿತಾಂಶಗಳನ್ನ ಕಂಡುಕೊಳ್ತೀರಾ ದೀರ್ಘಕಾಲದಿಂದ ಯಾವುದಾದ್ರೂ ಕಾಯಿಲೆಯಿಂದ ಬಳತಾ ಇದ್ದರೆ ಅದು ಕೂಡ ದೂರವಾಗುತ್ತದೆ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಆಗುತ್ತದೆ